ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಕರ್ನಾಟಕ ಮಾದಿಗರ ಸಂಘದಿಂದ ಕೊಡಗು ನೆರೆ ಸಂತ್ರಸ್ತರಿಗಾಗಿ ಹಣ ಸಂಗ್ರಹ. ಕೊಡಗಿನಲ್ಲಿ ಕಳೆದ 15 ದಿನದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಿನ ಜನತೆಯ ಮನೆ ಮಠ ಕಳೆದುಕೊಂಡು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಪರಿಹಾರ ಬರದಿಂದ ಸಾಗುತ್ತಿದೆಯಾದರೂ ಅಲ್ಲಿನ ಜನತೆಗೆ ಇದು ಸಾಕಾಗುತ್ತಿಲ್ಲ. ಆದ ಕಾರಣ ಸಿಂಧಗಿಯಲ್ಲಿ ತಮ್ಮ ಕೈಲಾದ ಸಹಾಯವನ್ನ ಮಾಡಿ ಎಂದು ಡಬ್ಬಿಗಳನ್ನ ಹಿಡಿದುಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಹಣ ಮತ್ತು ಇತ್ಯಾದಿ ವಸ್ತುಗಳನ್ನ ಸಂಗ್ರಹಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹಸ್ತಾಂತರಿಸಿದರು. ದೇಣಿಗೆ ಸಂಗ್ರಹಕ್ಕಾಗಿ ಕರ್ನಾಟಕ ಮಾದಿಗರ ಸಂಘ ತಾಲೂಕು ಶಾಖೆ ಸಿಂಧಗಿ ವತಿಯಿಂದ ಇವತ್ತು ಸಿಂಧಗಿ ನಗರದಾದ್ಯಂತ ನಮ್ಮ ನಿಧಿ ಸಂಗ್ರಹದ ವಾಹನ ತಿರುಗ್ತಾ ಇದೆ. ಅದೇ ರೀತಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಕರ್ನಾಟಕ ಮಾದಿಗರ ಸಂಘ ಅಧಿಕಾರಿಗಳ ಮುಖಾಂತರ ಆ ಒಂದು ಕೊಡಗಿನ ಜನರಿಗೆ ಅಲ್ಲಿ ಆಗಿರ್ತಕ್ಕಂಥ ತೊಂದರೆಯಲ್ಲಿ ಇರ್ತಕ್ಕಂಥ ಕೊಡಗಿನ ಜನರಿಗೆ ಒಂದು ಆಹಾರದ ವ್ಯವಸ್ಥೆ ಮಾತೇಡ್ರಿ, ಏನಂತೇಳಿ ದೇವ ಮಾತೇಡ್ರಿ. ನಗರದಲ್ಲಿ ಕರ್ನಾಟಕ ಮಾದಿಗರ ಸಂಘ ತಾಲೂಕು ಶಾಖೆ ಸಿಂಧಗಿ ವತಿಯಿಂದ ಹಮ್ಮಿಕೊಂಡ ಈ ನಾಡ ಕಂಡಾರ್ಯದ ಭೀಕರ ನೆರೆ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಕೊಡಗು ಜನತೆಗೆ ಇವತ್ತು ಸುಮಾರು 100 ಹಳ್ಳಿಗಳು ಕೊಚ್ಚಿಕೊಂಡು ಹೋಗಿವೆ ನೀರಲ್ಲಿ. 1000 ಜನ ಬೀದಿ ಪಾಲಾಗಿದ್ದಾರೆ. ಆ ಕೊಡಗು ಜನರಿಗೆ ಒಂದು ಸಹಾಯವನ್ನು ಮಾಡುವ ಉದ್ದೇಶದಿಂದ ಸಿಂಧಗಿ ನಗರಾದ್ಯಂತ ಕರ್ನಾಟಕ ಮಾದಿಗರ ಸಂಘ ತಾಲೂಕು ಶಾಖೆ ಸಿಂಧಗಿ ವತಿಯಿಂದ ಒಂದು ಆ ನೆರೆ ಸಂತ್ರಸ್ತರಿಗೆ ಒಂದು ಪರಿಹಾರವನ್ನು ದೇಣಿಗೆ ರೂಪದಲ್ಲಿ ಸಂಗ್ರಹ ಮಾಡಿ ಇವತ್ತು ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಪತ್ರಿಕಾ ಬಾಂಧವರ ಮಧ್ಯಸ್ಥಿಕೆಯಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಆ ಓಪನ್ ಮಾಡಿರ್ತಕ್ಕಂಥ ಹಣವನ್ನ ನೇರವಾಗಿ ಪ್ರಕೃತಿ ವಿಕೋಪ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಜಮಾ ಮಾಡೋದ್ರ ಮುಖಾಂತರ ಇವತ್ತು ಕರ್ನಾಟಕ ಮಾದಿಗರ ಸಂಘದ ಕಾರ್ಯಾಲಯದಲ್ಲಿ ಇವತ್ತು ಹಮ್ಮಿಕೊಂಡ ಈ ಕಾರ್ಯ ನೇತೃತ್ವದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸಿಂಧಗಿಯ ನಾಗರಿಕರು ಬಹಳ ಸ್ಪಂದನೆ ಮಾಡ್ಯಾರ. ಈಗ ಅಮೌಂಟ್ ಎಷ್ಟಾಗಿದೆ ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಇನ್ನೂ ಎಣಿಸ್ತೀವಿ ನಮ್ಮ ಮೇಲೆ. ಆ ಎಣಿಸಿರ್ತಕ್ಕಂಥ ಅಮೌಂಟನ್ನು ನಾಳೆ ಪ್ರೆಸ್ಮೆಂಟ್ ಮಾಡಿ ಮತ್ತೆ ಅದನ್ನು ಪ್ರೆಸ್ಮೆಂಟ್ಗೆ ನಾವು ಅಮೌಂಟನ್ನು ಲೆಕ್ಕಪತ್ರವನ್ನು ಕೊಡ್ತಾ ಇದ್ದೀವಿ. ಈಗ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಓಪನ್ ಮಾಡಿರ್ತಕ್ಕಂಥ ಹಣವನ್ನು ಲೆಕ್ಕಪತ್ರ ಮಾಡಿ ನಾಳೆ ತಹಸೀಲ್ದಾರ್ ಸಾಹೇಬರ ಸಮ್ಮುಖದಲ್ಲಿ ಮತ್ತೊಮ್ಮೆ ಪ್ರೆಸ್ಮೆಂಟ್ ಮಾಡಿ ಆ ಹಣವನ್ನು ನೇರವಾಗಿ ಕೊಡಗಿನಲ್ಲಿ ಇರ್ತಕ್ಕಂಥ ನೊಂದು ಬೆಂದು ಕಷ್ಟದಲ್ಲಿ ಕೈಕೊಳ್ಳತಕ್ಕಂಥ ಕೊಡಗಿನ ಜನತೆಗೆ ಅವರ ಕಷ್ಟಕ್ಕೆ ಸಹಾಯವನ್ನು ಒದಗಿಸುವಂತ ಕೆಲಸ ಒಂದು ಸಣ್ಣ ಅಳಿಲು ಸೇವೆ ಸಿಂಧಗಿ ನಗರದಿಂದ ಮಾಡಿದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.